ಹಾಯ್ ಫ್ರೆಂಡ್ಸ್, ತಮಗೆಲ್ಲರಿಗೂ ಕೂಡ ಆನ್ಲೈನ್ ಇಂಗ್ಲಿಷ್ ಗುರು ಚಾನಲ್ಗೆ ಆತ್ಮೀಯ ಸ್ವಾಗತ. ಫ್ರೆಂಡ್ಸ್, ಇವತ್ತು ನಾವು ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ, ಅದರಲ್ಲೂ ಕೂಡ ಬುದ್ಧಿಶಕ್ತಿ ಚೌಕಟ್ಟಿ ಸಂಬಂಧಪಟ್ಟಂಥ ಕೆಲವೊಂದು ಪ್ರಶ್ನೋತ್ತರಗಳ ವಿವರಣೆಯನ್ನು ಈ ಒಂದು ತರಗತಿಯಲ್ಲಿ ಡಿಸ್ಕಸ್ ಮಾಡೋಣ. ಹಾಗೇನೆ ಫ್ರೆಂಡ್ಸ್, ನಿಮಗೆ TET ಕಾನ್ಫರ್ಮ್ ಆಗುತ್ತಾ ಆಗುತ್ತಾ ಅಂತೇಳಿ ತುಂಬಾ ಕನ್ಫ್ಯೂಷನ್ ಒಳಗಿದ್ದೀರಾ. ಬಟ್ ಇದು 100% ಮಾಡೇ ಮಾಡ್ತಾರೆ. ಸೊ ಈ ತಿಂಗಳ ಅಂತ್ಯದಲ್ಲಾಗಿರ್ಬೋದು ಅಥವಾ ಜನವರಿ 1st ವೀಕಲ್ಲಿ ಅವರು ಕಾನ್ಫರ್ಮ್ ಮಾಡಲೇಬೇಕು, ಮಾಡೇ ಮಾಡ್ತಾರೆ. ಸೊ ಹಾಗಾಗಿ ನೀವು ನೋಟಿಫಿಕೇಶನ್ ಆದಾಗ ನಾನು ಓದ್ತೀನಿ ಅಂತಂದರೆ ಅದು ಅಸಾಧ್ಯವಾದಂಥ ಮಾತು. ಕಳೆದ ರಿಸಲ್ಟಲ್ಲೇ ನಾವು ನೋಡ್ಬೋದು ಎಷ್ಟು ಜನ TET ಎಲಿಜಿಬಲ್ ಕೂಡ ಆಗಕ್ಕಾಗಿ. ಸೊ ಪ್ರತಿಯೊಬ್ಬರಿಗೂ ಕೂಡ ನಾನು ಹೇಳ್ತಾ ಇರ್ತಕ್ಕಂಥ ವಿಚಾರ ಇಷ್ಟೇ, ಎಲ್ಲರೂ ಕೂಡ ಇವತ್ತಿನಿಂದನೇ ರೆಡಿ ಆಗ್ರಿ ಓದೋದಕ್ಕೆ. ಸೊ ನೋಟಿಫಿಕೇಶನ್ ಆದಾಗ ನಿಮ್ಗೆ 1 ವಾರ ತಿಂಗಳು 2 ತಿಂಗಳು ಟೈಮ್ ಇರುತ್ತೆ, ಆ ಟೈಮ್ನಲ್ಲಿ ನಾನು ಓದ್ತೀನಿ ಅಂತಂದರೆ ಇಟ್ಸ್ ಹೈಲಿ ಇಂಪಾಸಿಬಲ್. ಅದಕ್ಕೋಸ್ಕರನೇ ನಾವು ಎಲ್ಲ ವಿಡಿಯೋಗಳನ್ನ ನಿಮಗೋಸ್ಕರ ತರ್ತಾ ಇದ್ದೇವೆ. ಸೊ ಶೈಕ್ಷಣಿಕ ಮನೋವಿಜ್ಞಾನದ ಸರಣಿ ವಿಡಿಯೋಗಳನ್ನ ತರ್ತಾ ಇದ್ದೀನಿ. ಹಾಗಿದ್ರೆ ಇವತ್ತು ನಾವು ಬುದ್ಧಿಶಕ್ತಿ ಸಂಬಂಧಪಟ್ಟಂಥ ವಿಡಿಯೋವನ್ನು ನೋಡ್ತಾ ಇದ್ದೇವೆ. ನೋಡಿ, ಈ ಬುದ್ಧಿಶಕ್ತಿಯಲ್ಲಿ ಮೊದಲನೇ ಪ್ರಶ್ನೆ ಈ ರೀತಿಯಾಗಿದೆ. ನೋಡಿ, ಈ ಬುದ್ಧಿಶಕ್ತಿಯ ಜಿ ಕಾರಕ ಹಾಗೂ ಎಸ್ ಕಾರಕಗಳು ಎಂಬ ಎರಡು ವಿಧದ ಮೂಲಾಂಶಗಳಿಂದ ಕೂಡಿದೆ. ಈ ಎರಡೂ ವಿಧದ ಮೂಲಾಂಶಗಳಿಂದ ಕೂಡಿದೆ ಅಂತೇಳಿ ಪ್ರತಿಪಾದನೆ ಮಾಡಿ ದ್ವಿಕಾರಕ ಸಿದ್ಧಾಂತವನ್ನು ಮಂಡನೆ ಮಾಡಿದವರು ಯಾರು? ಎಸ್, 4 ಆಪ್ಷನ್ಸ್ಗಳು ಕೂಡ ಇಲ್ಲಿ ಸ್ಕ್ರೀನ್ ಮೇಲೆ ಬಂದಿದೆ. ಈ 4 ಆಪ್ಷನ್ಸ್ಗಳ ಪೈಕಿ ಎಲ್ಲರೂ ಕೂಡ ಹೌದು ಅಂತೇಳಿ ನಿಮ್ಗೆ ಅನಿಸುತ್ತೆ. ಆದರೆ ಇಲ್ಲಿ ಸರಿಯಾದಂಥ ಉತ್ತರ ಯಾವುದು ಅಂತಂದರೆ, ಇಲ್ಲಿ ಸ್ಪಿಯರ್ಮನ್, ಆಪ್ಷನ್ ಡಿ ಇದೆ ನೋಡಿ, ಸ್ಪಿಯರ್ಮನ್ ಇವರು ಜಿ ಕಾರಕ ಹಾಗೂ ಎಸ್ ಕಾರಕ ಸಿದ್ಧಾಂತವನ್ನು ಮಂಡನೆ ಮಾಡ್ತಾರೆ. ಇದನ್ನು ನಾವು ದ್ವಿಕಾರಕ ಸಿದ್ಧಾಂತ ಅಂತೇಳಿ ಹೇಳ್ತೀವಿ, ಹಾಗೆಯೇ ಜಿ ಎಸ್ ಕಾರಕ ಅಂತಲೇ ಹೇಳ್ತೀವಿ. ಈ ಸಿದ್ಧಾಂತವನ್ನು ಬ್ರಿಟಿಷ್ ಮನೋವಿಜ್ಞಾನಿಗಳಾದಂಥ ಸ್ಪಿಯರ್ಮನ್ರವರು 1904ರಲ್ಲಿ ಇದನ್ನು ಅಭಿವೃದ್ಧಿಪಡಿಸ್ತಾರೆ. ಹಾಗೆಯೇ ಇವ್ರ ಪ್ರಕಾರ ಅಥವಾ ಇವರ ಅಭಿಪ್ರಾಯದಲ್ಲಿ ಈ ಭೌತಿಕ ಸಾಮರ್ಥ್ಯಗಳಂತಕ್ಕಂಥದ್ದು ಎರಡು ಅಂಶಗಳಿಂದ ಕೂಡಿರ್ತವೆ. ಒಂದು ಜಿ ಕಾರಕ, ಇದು ಏನು ಗುರುತಿಸುತ್ತೆ ಅಂದರೆ ಇದು ಗುರುತಿಸಿರ್ತಕ್ಕಂಥದ್ದು ಸಾಮಾನ್ಯ ಮಾನಸಿಕ ಸಾಮರ್ಥ್ಯ. ಹಾಗೆಯೇ ಮತ್ತೊಂದು ಹೇಳ್ತಾರೆ ಎಸ್ ಕಾರಕ ಅಂತೇಳಿ. ಸೊ ಇಲ್ಲಿ ಜಿ ಕಾರಕ ಅಂದರೆ ಜನರಲ್, ಹಾಗೆಯೇ ಎಸ್ ಕಾರಕ ಅಂದರೆ ಒಂದು ನಿರ್ದಿಷ್ಟವಾದಂತಹ ಒಂದು ಸಿದ್ಧಾಂತ. ಹಾಗೆಯೇ ನಿರ್ದಿಷ್ಟ ಸಾಮರ್ಥ್ಯದ ಪ್ರಮಾಣದಲ್ಲಿ ವ್ಯಕ್ತಿಗಳಲ್ಲಿ ಕೂಡ ಭಿನ್ನತೆಯನ್ನು ನಾವು ಕಾಣ್ಬೋದು. ಇದಿಷ್ಟು ಮಂಡನೆಯನ್ನು ಸ್ಪಿಯರ್ಮನ್ರವರು ನಮ್ಗೆ ತಿಳಿಸ್ಕೊಡ್ತಾರೆ. ಹಾಗೆಯೇ ನಾವು ಎರಡನೇ ಪ್ರಶ್ನೆಗೆ ಮೂವ್ ಆಗೋಣ. ಈಗ ಎರಡನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರ್ತಾ ಇದೆ. ಸೊ ಮಾನಸಿಕ ವಯಸ್ಸನ್ನು ಈ ಕೆಳಕಂಡ ಆಪ್ಷನ್ಸ್ಗಳೇನಿದಾವಲ್ಲ ಯಾವ ಆಧಾರದ ಮೇಲೆ ನಾವು ಕಂಡುಹಿಡಿಬೋದು? ನೋಡಿ, ಈ ಮಾನಸಿಕ ವಯಸ್ಸನ್ನು ನಾವು ಮಾನಸಿಕ ಸಾಮರ್ಥ್ಯದಿಂದ ಬುದ್ಧಿಶಕ್ತಿ ಪರೀಕ್ಷೆಗೆ ಪಡೆದಂತಹ ಅಂಕಗಳ ಮುಖಾಂತರ ನಾವು ಕಂಡುಹಿಡ್ಬೋದು. ಹೇಗೆ ಅಂತಂದರೆ, ನಾವೀಗ ಆತನ ಮಾನಸಿಕ ಸಾಮರ್ಥ್ಯ ಹೇಗಿದೆ, ಮಾನಸಿಕ ವಯಸ್ಸು ಯಾವುದೇ ಒಂದು ವಯೋಮಾನದಲ್ಲಿ ವ್ಯಕ್ತಿ ತೋರ್ತಕ್ಕಂಥ ಸಾಧನೆ ಮಟ್ಟವನ್ನು ಅದು ಸೂಚಿಸುತ್ತೆ. ಹಾಗೆಯೇ ನಮ್ಮ ಮಾನಸಿಕ ವಯಸ್ಸಿನ ಒಂದು ಕಾನ್ಸೆಪ್ಟ್ ಅಂದರೆ ಪರಿಕಲ್ಪನೆಯನ್ನು ಮೊಟ್ಟ ಮೊದಲ ಬಾರಿಗೆ ತನ್ನ ಪರೀಕ್ಷೆಗಳಲ್ಲಿ ಪರಿಚಯ ಮಾಡಿಕೊಟ್ಟಂಥವರು ಆಲ್ಫ್ರೆಡ್ ಬೀನೇರ್ ಅವರು. ಹಾಗೆಯೇ ಮಾನಸಿಕ ವಯಸ್ಸು ಒಂದು ನಿರ್ದಿಷ್ಟ ಸಮಯದಲ್ಲಿ ವ್ಯಕ್ತಿಯ ಜ್ಞಾನಾತ್ಮಕ ವಿಕಾಸದ ಮಟ್ಟವನ್ನು ಅದು ಅಳೆಯುತ್ತೆ. ಹಾಗೆಯೇ ಮಗುವಿನ ಮಾನಸಿಕ ವಯಸ್ಸಿನ ಆಧಾರದ ಮೇಲೆ ಆತನ ಸಾಮಾನ್ಯ ಬುದ್ಧಿಶಕ್ತಿ ಅಥವಾ ಮೇಲ್ಮಟ್ಟದ ಬುದ್ಧಿಶಕ್ತಿ ಹೊಂದಿದ್ದಾನ ಅಂತೇಳಿ ನಾವು ತಿಳ್ಕೊಳ್ಬೋದು. ಫಾರ್ ಎಕ್ಸಾಂಪಲ್, ನಾವು ಈಗ ಹೇಳ್ಬೋದು ಮಗುವಿನ ದೈಹಿಕ ವಯಸ್ಸು ಏನಾಗಿರುತ್ತೆ, 10 ವರ್ಷ ಆಗಿರುತ್ತೆ. ಆದರೆ ಆತನ ಮಾನಸಿಕ ವಯಸ್ಸು ಎಷ್ಟಾಗಿರುತ್ತೆ, 8 ವರ್ಷ. ಅಂದರೆ ಆತನ ಬುದ್ಧಿಶಕ್ತಿ ಏನಾಗಿದೆ ಇಲ್ಲಿ ಪರೀಕ್ಷೆಗಳನ್ನು ತಗೊಂಡಾಗ ಅಂತಂದಾಗ ಅಲ್ಲಿ ಪರ್ಫಾರ್ಮೆನ್ಸ್ ಚೆನ್ನಾಗಿ ಮಾಡಲ್ಲ ಮಗು. ಸೊ ಆವಾಗ ನಾವು ತಿಳ್ಕೊಳ್ಬೇಕು ಅದರ ಮಾನಸಿಕತೆ ಇನ್ನೂ ಹೆಚ್ಚು ಬೆಳೆದಿಲ್ಲ, ಮಾನಸಿಕ ವಯಸ್ಸು ಇನ್ನೂ ಬೆಳೆದಿಲ್ಲ. ಹಾಗಾಗಿ ದೈಹಿಕ ವಯಸ್ಸು 10 ಇದ್ದರೆ ಮಾನಸಿಕ ವಯಸ್ಸು 8 ಇರುತ್ತೆ. ಅದೇ ರೀತಿಯಾಗಿ ಮಾನಸಿಕ ವಯಸ್ಸು 10 ಇತ್ತು, ದೈಹಿಕ ವಯಸ್ಸು 8 ಇತ್ತು ಅಂದರೆ ಆತನ ಬುದ್ಧಿಶಕ್ತಿ ಮಟ್ಟ ಹೆಚ್ಚಿದೆ ಅಂತೇಳಿ ನಾವು ತಿಳ್ಕೊಳ್ಬೋದು. ಎಸ್, ಹಾಗಿದ್ರೆ ನಾವು ಮುಂದಿನ ಪ್ರಶ್ನೆ ಇದಕ್ಕೆ ರಿಲೇಟ್ ಆಗಿರ್ತಕ್ಕಂಥ ಪ್ರಶ್ನೆ ಇದೆ. ನೋಡಿ, ಇಲ್ಲಿ ನಾವು ಬುದ್ಧಿಶಕ್ತಿಯನ್ನು ಅಳತೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಒಂದು ವಕ್ರರೇಖೆ ಬರುತ್ತೆ. ಅದನ್ನು ಏನಂತ ಕರಿತೀವಿ ನಾವು ಅಂದರೆ ಸಾಮಾನ್ಯ ಸಂಭಾವ್ಯ ವಕ್ರರೇಖೆಯ ಆಕಾರ ಯಾವ ರೀತಿಯಾಗಿರುತ್ತೆ?
ನೋಡಿ ಆಪ್ಷನ್ಸ್ ಗಳನ್ನ ನೀವು ನೋಡಿರ್ಬೋದು. ಸಾಮಾನ್ಯವಾಗಿ ಇದು ಗಂಟಾಕಾರದಲ್ಲಿ ಇರುತ್ತೆ, ಅಂದ್ರೆ ಈ ಆಕಾರದಲ್ಲಿ ಇರುತ್ತೆ. ಹೇಗೆ ಹೇಳ್ಬೋದು ನಾವು ಇಲ್ಲಿ ನಾವು ಅನಲೈಸ್ ಮಾಡ್ತಾ ಹೋಗ್ತೀವಿ ಹೇಗೆ ಅಂತಂದ್ರೆ, ಈ ಬುದ್ಧಿಶಕ್ತಿ ಸೂಚ್ಯಂಕಗಳ ಒಂದು ವಿತರಣೆಯನ್ನ ನಾವು ಸಾಮಾನ್ಯ ಸಂಭಾವ್ಯ ವಕ್ರರೇಖೆಯಲ್ಲಿ ಗುರುತಿಸ್ತೀವಿ. ಸಾಮಾನ್ಯವಾಗಿ ಈಗ ಒಂದು ನಿರ್ದಿಷ್ಟ ವ್ಯಾಪ್ತಿಯಲ್ಲಿ ಅಂಕಗಳು ವಿತರಣೆ ಆಗ್ತಾ ಇರುತ್ತೆ, ಅದನ್ನ ನಾವು ನಮಗೆ ಗೊತ್ತು. ಹಾಗೇನೆ ಮಧ್ಯದ ಅಂಕಗಳು ತುಂಬಾ ಹೆಚ್ಚಾಗಿರುತ್ತೆ, ಅಂದ್ರೆ ಸಾಧಾರಣ ಸಾಮರ್ಥ್ಯದ ವ್ಯಕ್ತಿಗಳೇ ತುಂಬಾ ಹೆಚ್ಚಾಗಿರ್ತಾರೆ. ಈಗ ಫಾರ್ ಎಕ್ಸಾಂಪಲ್ ನೋಡಿ, ಹೈಯೆಸ್ಟ್ ಅಂಕಗಳನ್ನ ಪಡ್ಕೊಂಡವರು ಮೇಲಿರ್ತಾರೆ, ಹಾಗೇನೆ ಮಿಡಲ್ಲು, ಹಾಗೇನೆ ಲೋಯೆಸ್ಟ್. ಸೊ ಇದನ್ನ ನಾವು ಸಾಮಾನ್ಯ ಸಂಭಾವ್ಯ ರೇಖೆ ಅಂತ ಹೇಳ್ತೇವೆ. ಈಗ ಶೃಂಗ ಬಿಂದು ಅಂತ ಹೇಳ್ತೀವಿ, ಒಂದು ಒಂದು ಕೇಂದ್ರ ಬಿಂದುವಿನಿಂದ ಎರಡೂ ಕಡೆ ದೂರ ಚಲಿಸಿದಂತೆ ಕಡಿಮೆ ಅಂಕಗಳು ಏನಾಗ್ತವೆ ಅಂತಂದ್ರೆ ಅಲ್ಲಿ ಕಂಡುಬರುತ್ತೆ. ಹಾಗೇನೆ ಎರಡೂ ತುದಿಗಳಲ್ಲಿ ವಕ್ರ ರೇಖೆ ಚಪ್ಪಟೆ ಆಗುತ್ತೆ, ಹಾಗೇನೆ ಸಂಪೂರ್ಣ ವಕ್ರರೇಖೆಯ ಒಂದು ಗಂಟೆ ಆಕಾರದ ಒಂದು ಸಮಪಾರ್ಶ್ವ ಆಕಾರವನ್ನ ಪಡ್ಕೊಳ್ಳುತ್ತೆ. ಸೊ ಇದನ್ನೇ ನಾವು ಸಾಮಾನ್ಯ ಸಂಭಾವ್ಯ ವಕ್ರರೇಖೆ ಅಂತೇಳಿ ಕರಿತೀವಿ. ಅಂದ್ರೆ ಬುದ್ಧಿಶಕ್ತಿ ಮಟ್ಟ ಪ್ರತಿಭಾವಂತರೆ ಹೇಗಿರುತ್ತೆ, ಸಾಧಾರಣ ಸರಾಸರಿ ಹಾಗೇನೆ ಸೃಜನಶೀಲ ಮಕ್ಕಳು, ಹೀಗೆ ನಾವು ಅದನ್ನ ಬುದ್ಧಿಶಕ್ತಿ ಸೂಚ್ಯಂಕಗಳ ವಿತರಣೆಯನ್ನ ಮಂಡನೆ ಮಾಡ್ತೇವೆ. ಎಸ್, ಹಾಗಿದ್ರೆ ನಾವು ನಾಲ್ಕನೇ ಪ್ರಶ್ನೆಗೆ ಹೋಗೋಣ. ನಾಲ್ಕನೇ ಪ್ರಶ್ನೆ ಹೀಗಿದೆ, ಒಬ್ಬ ವ್ಯಕ್ತಿಯ ಒಂದು ವೃತ್ತಿಯಲ್ಲಿನ ಯಶಸ್ಸಿನ ಸಂಭಾವ್ಯತೆಯನ್ನ ಯಾವ ಪರೀಕ್ಷೆಯಿಂದ ನಿರ್ಧಾರ ಮಾಡ್ಬೋದು ನಾವು? ಎಸ್, ಇಲ್ಲಿ ಆಪ್ಷನ್ಸ್ಗಳನ್ನ ನೋಡ್ಬೋದು. ಆಪ್ಷನ್ ಎ ಏನಿದೆ ನೋಡಿ, ಅಭಿಕ್ಷಮತೆ ಪರೀಕ್ಷೆ. ಹೇಗಂತ ಹೇಳ್ಬೋದು ನಾವು, ಈಗ ಒಬ್ಬ ವ್ಯಕ್ತಿಯ ಒಂದು ವೃತ್ತಿಯಲ್ಲಿ ಆತ ಯಶಸ್ಸಿನ ಸಂಭಾವ್ಯತೆಯನ್ನ ಕಾಣ್ತಾ ಇದ್ದಾನೆ ಅಂದ್ರೆ ಒಂದು ಪರೀಕ್ಷೆ ಇದೆ, ಅದು ಅಭಿಕ್ಷಮತೆ ಪರೀಕ್ಷೆ ಅಂತೇಳಿ. ಸೊ ಹಾಗಾದ್ರೆ ಅಭಿಕ್ಷಮತೆ ಅಂದ್ರೆ ಏನಿಲ್ಲಿ ನೋಡಿ, ಈ ಸಾಮಾನ್ಯ ಬುದ್ಧಿಶಕ್ತಿ ಏನಿರುತ್ತಲ್ಲ, ಎಲ್ರಿಗೂ ಕೂಡ ಸಾಮಾನ್ಯವಾಗಿ ಬುದ್ಧಿಶಕ್ತಿ ಇರುತ್ತೆ ಒಂದು ಸರಾಸರಿ ಮಟ್ಟದಲ್ಲಿ. ಸೊ ಆ ಒಂದು ಬುದ್ಧಿಶಕ್ತಿಗಿಂತ ಹೊರತಾಗಿ ಆತನಲ್ಲಿ ಏನೋ ಒಂದು ವಿಶಿಷ್ಟವಾದಂತಹ ಸಹಜ ಸಾಮರ್ಥ್ಯ ಇರುತ್ತೆ, ಅದನ್ನ ನಾವು ಅಭಿಕ್ಷಮತೆ ಅಂತೇಳಿ ಕರಿತಾ ಇದ್ದೀವಿ. ಹಾಗೇನೆ ಕೆಲವು ವ್ಯಕ್ತಿಗಳಲ್ಲಿ ಇತರರಿಗಿಂತ ಬೇಗ ಕಲಿತಕ್ಕಂತ ಒಂದು ಸಾಮರ್ಥ್ಯ ಇರುತ್ತೆ, ಅವರಲ್ಲಿ ಯಶಸ್ಸನ್ನು ಗಳಿಸ್ತಕ್ಕಂತ ಒಂದು ಸಾಮರ್ಥ್ಯ ಇರುತ್ತೆ. ಈ ಗುಣಕ್ಕೆ ವಿಶೇಷ ಸಾಮರ್ಥ್ಯ ಅಥವಾ ನಾವು ಅಭಿಕ್ಷಮತೆ ಅಂತೇಳಿ ಕರಿತೇವೆ. ಸಾಮಾನ್ಯವಾಗಿ ಬುದ್ಧಿಶಕ್ತಿ ಜೊತೆಗೆ ಈ ವಿಶೇಷ ಸಾಮರ್ಥ್ಯ ವ್ಯಕ್ತಿಗೆ ವೃತ್ತಿಯಲ್ಲಿ ಆತನಿಗೆ ಯಶಸ್ಸನ್ನ ದೊರಕಿಸ್ಕೊಡುತ್ತೆ. ಹಾಗೇನೆ ಈ ಪರೀಕ್ಷೆಯನ್ನ ಯಾರು ವಿನ್ಯಾಸಗೊಳಿಸ್ತಾರೆ? ಬಿನೆಟ್, ಸಿಶೋ ಹಾಗೇನೆ ವೆಸ್ಮನ್ ರವರು ಈ ಪರೀಕ್ಷೆಯನ್ನ ವಿನ್ಯಾಸಗೊಳಿಸ್ತಾರೆ. ನೆನಪಲ್ಲಿ ಇಟ್ಕೊಳ್ರಿ, ಯಾವ ರೀತಿ ಪ್ರಶ್ನೆ ಏನಾದ್ರೂ ಕೇಳ್ಬೋದು. ಅಭಿಕ್ಷಮತೆ ಪ್ರಶ್ನೆಯನ್ನು ಕೂಡ ಟಿ ಇಟಿಯಲ್ಲಿ, ಕಳೆದಂತಹ ಟಿ ಇಟಿ ಪರೀಕ್ಷೆಯಲ್ಲಿ, ಹಾಗೇನೆ 6th ಪರೀಕ್ಷೆಗಳಲ್ಲಿ ಕೇಳಿದ್ದಾರೆ ಆಲ್ರೆಡಿ. ಸೊ ಹಾಗಾಗಿ ನೀವು ಗಮನದಲ್ಲಿ ಇಟ್ಕೊಳ್ಬೇಕು. ಹಾಗಾದ್ರೆ ಇದ್ರ ಬಗ್ಗೆ ಸ್ವಲ್ಪ ಆಳವಾಗಿ ವಿವರಣೆಯನ್ನು ತಿಳ್ಕೊಳ್ಳೋದಾದ್ರೆ, ವಿದ್ಯಾರ್ಥಿಗಳಲ್ಲಿ ಅಧ್ಯಯನಕ್ಕಾಗಿ ನಾವು ಸೂಕ್ತ ವಿಷಯಗಳನ್ನು ಆಯ್ಕೆ ಮಾಡಿಕೊಡ್ತವೆ. ಸೊ ಆಯ್ಕೆ ಮಾಡಿಕೊಟ್ಟಾಗ ಆ ಅಭಿಕ್ಷಮತೆ ಪರೀಕ್ಷೆಗಳ ಸಹಾಯದಿಂದ ಶಿಕ್ಷಕ ಏನು ಮಾಡ್ತಾನೆ ಅಂತಂದರೆ ಮಾರ್ಗದರ್ಶನವನ್ನು ಆ ಮಕ್ಕಳಿಗೆ ಮಾಡ್ತಾನೆ. ಸೊ ಈ ವ್ಯಕ್ತಿಯ ಸಾಮರ್ಥ್ಯಕ್ಕೆ ಅನುಗುಣವಾಗಿ ವೃತ್ತಿಯನ್ನು ಆಯ್ಕೆ ಮಾಡ್ಕೊಳ್ಳೋದಕ್ಕೂ ಕೂಡ ಇದನ್ನು ಯೂಸ್ ಮಾಡ್ತಾರೆ, ಅಭಿಕ್ಷಮತೆ ಪರೀಕ್ಷೆಯನ್ನು. ನೆಕ್ಸ್ಟ್ ನಾವೀಗ 5th ಪ್ರಶ್ನೆಗೆ ಹೋಗೋಣ ಫ್ರೆಂಡ್ಸ್. ನೋಡಿ 5th ಪ್ರಶ್ನೆ ಹೀಗಿದೆ, ಬಾಲಕರ ಬುದ್ಧಿಶಕ್ತಿಯ ಅಂಕಗಳು ಬಾಲಕಿಯರಿಗೆ ಹೋಲಿಸಿದಾಗ ಯಾವ ಮಟ್ಟದಲ್ಲಿರುತ್ತೆ? ಸಾಮಾನ್ಯವಾಗಿ ನಾವು ನೋಡ್ಬೋದು ಶಾಲೆಗಳಲ್ಲೆಲ್ಲ ಈಗ ಬಾಲಕಿಯರೇ ಹೆಚ್ಚು ಅಂಕಗಳನ್ನ ಗಳಿಸ್ತಾ ಇದ್ದಾರೆ. ಒಟ್ಟಾರೆಯಾಗಿ ನಾವು ಓವರಲ್ ಆಗಿ ಹೇಳೋದಾದ್ರೆ ಆಪ್ಷನ್ ಸಿ ಏನ್ ಹೇಳುತ್ತೆ, ಸಮಾನವಾಗಿರುತ್ತೆ ಅಂತ. ಎಸ್, ಅಫ್ಕೋರ್ಸ್ ಇಬ್ರು ಬುದ್ಧಿಮಟ್ಟನು ಕೂಡ ಸೇಮ್ ಇರುತ್ತೆ, ಬಟ್ ದೈಹಿಕ ದಾಟ್ರದಲ್ಲಿ ಬಾಲಕರದ ಹೆಚ್ಚಿದ್ರು ಕೂಡ ಹೆಣ್ಮಕ್ಳು ಬಹಳ ಹುಷಾರಿರ್ತಾರೆ, ಅದ್ರ ಜೊತೆಗೆ ಇಬ್ರು ಬುದ್ಧಿಶಕ್ತಿನೂ ಕೂಡ ಸಮಾನ ಆಗಿರುತ್ತೆ ಅಂತೇಳಿ ನಾವಿಲ್ಲಿ ಮಂಡನೆ ಮಾಡ್ಬೋದು. ಹಾಗಿದ್ರೆ 6th ಪ್ರಶ್ನೆ ನೋಡೋಣ. ಈ ಬುದ್ಧಿಶಕ್ತಿಯ ಸಿದ್ಧಾಂತವನ್ನ ಪ್ರತಿಪಾದಿಸಿದಂತ ಮನೋವಿಜ್ಞಾನಿ ಇದನ್ನ ತಿಳ್ಕೊಳ್ಳೇಬೇಕು ಅಲ್ವಾ? ಸೊ ಆಪ್ಷನ್ಸ್ಗಳಿದ್ದಾವೆ, ಆಪ್ಷನ್ ಬಿ ಏನ್ ಹೇಳುತ್ತಲ್ಲ, ಆಲ್ಬರ್ಟ್. ಸೊ ಇವರು ಬುದ್ಧಿಶಕ್ತಿಯ ಸಿದ್ಧಾಂತವನ್ನ ಪ್ರತಿಪಾದನೆ ಮಾಡಿದಂತ ಮನೋವಿಜ್ಞಾನಿ. ಹಾಗೇನೆ ಇವರು ಫ್ರಾನ್ಸ್ ದೇಶದ ಆಲ್ಫ್ರೆಡ್ ಬೀನೆ ಮತ್ತು ಸೈಮನ್ ರವರು ರೂಪಿಸಿದ್ರು ಮೊಟ್ಟ ಮೊದಲು. ಆದ್ರಿಂದ ಆಲ್ಫ್ರೆಡ್ ಬೀನೆಯನ್ನ ಬುದ್ಧಿಶಕ್ತಿಗಳ ಪಿತಾಮಹ ಅಂತಾನು ಕೂಡ ನಾವು ಅತನನ್ನ ಕರಿತೇವೆ. ನೋಡಿ ಫ್ರೆಂಡ್ಸ್, ಈಗ ನಾವು ಆಲ್ಫ್ರೆಡ್ ಬೀನೆಯನ್ನ ಬುದ್ಧಿಶಕ್ತಿ ಪರೀಕ್ಷೆಗಳ ಪಿತಾಮಹ ಅಂತ ಕರಿತಾ ಇದ್ದಾವೆ. ಹಾಗೇನೆ ಭಾರತದಲ್ಲಿ ಬುದ್ಧಿಶಕ್ತಿನ ರೂಪಿಸಿದವರು ಯಾರು ಅಂದ್ರೆ ರೈಸ್ ರವರು. ಅದೇ ರೀತಿಯಾಗಿ ಟಾರ್ಮನ್ ರವರು ಅಮೆರಿಕದಲ್ಲಿ ಬುದ್ಧಿಶಕ್ತಿ ಪರೀಕ್ಷೆಗಳನ್ನ ರೂಪಿಸಿದ್ರೆ
ನಂತರ ಈ ಸ್ಟ್ಯಾನ್ಫೋರ್ಡ್ ಬೀನೇರ್ ಅವರು ಇದ್ದಾರಲ್ಲ, ಅವರು ಸ್ಟ್ಯಾನ್ಫೋರ್ಡ್ ನಲ್ಲಿ ಬುದ್ಧಿಶಕ್ತಿ ಪರೀಕ್ಷೆಯನ್ನ ರೂಪಿಸ್ತಾರೆ. ಅದು ಸ್ಟ್ಯಾನ್ಫೋರ್ಡ್ ಬೀನೆ ಬುದ್ಧಿಶಕ್ತಿ ಪರೀಕ್ಷೆ ಅಂತೇಳಿ ಹೆಸರುವಾಸಿ ಆಗುತ್ತೆ. ಇವಾಗಲೂ ಕೂಡ ಹಂಗೇನೆ ಕರೆಯೋದು ನಾವು. ನೆಕ್ಸ್ಟ್ ಈಗ ನಾವು 7ನೇ ಪ್ರಶ್ನೆಗೆ ಬರೋಣ. 7ನೇ ಪ್ರಶ್ನೆ ಹೀಗಿದೆ, ಅನಕ್ಷರಸ್ಥರಿಗೆ ಈ ಕೆಳಕಂಡಂತ ಒಂದು ಪರೀಕ್ಷೆ ಸೂಕ್ತವಲ್ಲದ್ದು, ಯಾವುದು ಆಗಿದ್ರೆ? ಎಸ್, ಇಲ್ಲಿ ಎಲ್ಲ ರೀತಿಯಾದಂತಹ ಬುದ್ಧಿಶಕ್ತಿಗಳ ಪರೀಕ್ಷೆಯನ್ನ ಕೊಟ್ಟಿದ್ದಾರೆ, ಒಬ್ಬೊಬ್ಬರು ಒಂದೊಂದು ರೀತಿಯಾದಂತಹ ಬುದ್ಧಿಶಕ್ತಿ ಪರೀಕ್ಷೆಗಳನ್ನ ಮಾಡಿದ್ದಾರೆ. ಅದರಲ್ಲಿ ಆಪ್ಷನ್ ಡಿ ಏನ್ ಹೇಳುತ್ತೆ, ಸ್ಟ್ಯಾನ್ಫೋರ್ಡ್ ಬೀನೇಶ್ ಬುದ್ಧಿಶಕ್ತಿ ಪರೀಕ್ಷೆ. ಯಾಕೆಂತಂದ್ರೆ ಇದು ಅನಕ್ಷರಸ್ಥರಿಗೆ ಅಷ್ಟು ಸೂಕ್ತವಲ್ಲದಂತಹ ಒಂದು ಬುದ್ಧಿ ಪರೀಕ್ಷೆ. ಇದನ್ನ ನಾವು ಈ ಒಂದು ಪರೀಕ್ಷೆಗೆ ಒಳಪಡಬೇಕು ಅಂತಂದ್ರೆ ಎಷ್ಟರ ಎಷ್ಟು ಅಕ್ಷರ ಜ್ಞಾನ ಅತ್ಯಂತ ಅವಶ್ಯಕವಾಗಿ ಬೇಕಾಗತ್ತೆ. ಓಕೆ, ನೆಕ್ಸ್ಟ್ ನಾವೀಗ 8ನೇ ಪ್ರಶ್ನೆ ನೋಡೋಣ. 8ನೇ ಪ್ರಶ್ನೆ ಈ ರೀತಿಯಾಗಿದೆ, ಸಾಮೂಹಿಕ ಬುದ್ಧಿಶಕ್ತಿ ಪರೀಕ್ಷೆಯನ್ನ ರೂಪಿಸಲಾದಂತಹ ಸಂದರ್ಭ ಯಾವುದು? ನೋಡಿ, ಒಟ್ಟಾರೆಯಾಗಿ ಸಾಮೂಹಿಕ ಅಂತಂದ್ರೆ ಗುಂಪುಗಳವನ್ನ ಗೂಡಿಸ್ಕೊಂಡು ಅವರ ಬುದ್ಧಿಶಕ್ತಿ ಸಾಮರ್ಥ್ಯವನ್ನ ಪರೀಕ್ಷೆ ಮಾಡ್ತಕ್ಕಂಥದ್ದು. ಯಾವ ಸಮಯದಲ್ಲಿ ಮಾಡ್ತಾರೆ? ಆಪ್ಷನ್ಸ್ ನೋಡ್ರಿ. ಆಪ್ಷನ್ ಫಸ್ಟ್ ಏನ್ ಹೇಳುತ್ತೆ, ಮೊದಲ ಮಹಾಯುದ್ಧ ಅಂತೇಳಿ. ಎಸ್, ಅಫ್ಕೋರ್ಸ್ ಫ್ರೆಂಡ್ಸ್, ಮೊದಲ ಮಹಾಯುದ್ಧ ಭೀಕರವಾಗಿ ನಡೆಯುತ್ತೆ, ಸಾಕಷ್ಟು ರಾಷ್ಟ್ರಗಳು ಪಾಲ್ಗೊಳ್ತವೆ, ಸಾಕಷ್ಟು ಏನಾಗುತ್ತೆ ಅಂತಂದ್ರೆ ಹಾನಿಯು ಕೂಡ ಆಗುತ್ತೆ. ಸೊ ಇಂತಹ ಸಂದರ್ಭದಲ್ಲಿ ಅಲ್ಲಿ ಏನಾಗುತ್ತೆ, ಸಮೂಹದಲ್ಲಿ ಕೂಡಿದಂತಹ ಜನರ ಬುದ್ಧಿಶಕ್ತಿಯನ್ನು ಕೂಡ ಅಲ್ಲಿ ಪರೀಕ್ಷೆ ಮಾಡಲಾಗುತ್ತೆ. ಸೊ ಆವಾಗ ತಿಳಿದು ಬಂದಂಥದ್ದೇನ ಅಂತಂದ್ರೆ ಒಬ್ಬೊಬ್ಬರ ಬುದ್ಧಿಶಕ್ತಿ ಒಂದೊಂದು ಮಟ್ಟದಲ್ಲಿ ಇರುತ್ತೆ. ಸೊ ಈ ಅಂಶವನ್ನ ಕಂಡುಕೊಳ್ತಾರೆ. ನೆಕ್ಸ್ಟ್ ಹಾಗಿದ್ರೆ 9ನೇ ಪ್ರಶ್ನೆ, ವೆಸ್ಲರ್ ಅವರು ಏನಿದ್ದಾರಲ್ಲ, ಈ ವೆಸ್ಲರ್ ಅವರ ಬುದ್ಧಿಶಕ್ತಿ ಪರೀಕ್ಷೆಯು ಈ ಕೆಳಕಂಡಂತಹ ವಿಧಗಳನ್ನ ಒಳಗೊಂಡಿದೆ. ಸೊ ಹಾಗಾದ್ರೆ ಯಾವ ವಿಧಗಳನ್ನ ಒಳಗೊಂಡಿದೆ? ವೆಸ್ಲರ್ ಅವರು ಕೂಡ ಬುದ್ಧಿಶಕ್ತಿ ಮಂಡನೆ ಮಾಡಿದಂಥವ್ರು. ಸೊ ಹಾಗಾದ್ರೆ ಆಪ್ಷನ್ ಸಿ ಇದೆ ನೋಡಿ, ಶಾಬ್ದಿಕ ಹಾಗೂ ಕ್ರಿಯಾತ್ಮಕ ಈ ಎರಡು ವಿಧಗಳನ್ನ ಅವರ ಬುದ್ಧಿಶಕ್ತಿ ಪರೀಕ್ಷೆ ಒಳಗೊಂಡಿದೆ. ಹಾಗಾದ್ರೆ ಏನಿದು? ಎಸ್, ತಿಳ್ಕೊಳ್ಳೋಣ. ಈಗ ಈ ಎರಡು ಶಾಬ್ದಿಕ ಹಾಗೂ ಕ್ರಿಯಾತ್ಮಕ ಏನ್ ಪರೀಕ್ಷೆಗಳಿದಾವಲ್ಲ, ಇವು ಯಾವಾಗ್ಲೂ ಕೂಡ ವೈಯಕ್ತಿಕ ಪರೀಕ್ಷೆಗಳಾಗಿರುತ್ತೆ. ಸೊ ಈ ಪರೀಕ್ಷೆಯಲ್ಲಿ ಪರೀಕ್ಷೆ ತೆಗೆದುಕೊಳ್ತಕ್ಕಂತಹ ವ್ಯಕ್ತಿ ಏನಿರ್ತಾನಲ್ಲ, ಆತ ಭಾಷೆಯ ಒಂದು ಉಪಯೋಗವನ್ನ ಪಡಿಲಾರ್ದಂಗೆನೆ ಸರಳವಾದಂತ ವಸ್ತುಗಳು, ಸೊ ಆ ವಸ್ತುಗಳೊಂದಿಗೆ ಕ್ರಿಯಾ ಕೌಶಲ್ಯವನ್ನ ತೋರಿಸ್ತಕ್ಕಂತಹ ಮೂಲಕ ತನ್ನ ಸಮಸ್ಯೆಗಳನ್ನ ಬಿಡಿಸ್ಬೇಕಾಗುತ್ತೆ. ಇದೇ ಶಾಬ್ದಿಕ ಮತ್ತು ಕ್ರಿಯಾತ್ಮಕ ಬುದ್ಧಿಶಕ್ತಿ. ಓಕೆ, ನೆಕ್ಸ್ಟ್ ನಾವು ಹೋಗೋಣ. ಈಗ 10ನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರ್ತಾ ಇದೆ. ಎಸ್, 10ನೇ ಪ್ರಶ್ನೆ ಈ ರೀತಿಯಾಗಿದೆ, IQ. ಸೊ ಈ ಎಂಬ ಪರೀಕ್ಷೆಯನ್ನ ಪ್ರಪ್ರಥಮ ಬಾರಿಗೆ ಪರಿಚಯಿಸಿದಂಥವ್ರು ಯಾರು? ಸೊ IQ ಬುದ್ಧಿಶಕ್ತಿ ಪರೀಕ್ಷೆ, ಇದನ್ನ ಯಾರು ಮಂಡನೆ ಮಾಡ್ತಾರೆ, ಪರಿಚಯ ಮಾಡಿಕೊಟ್ಟವ್ರು ಯಾರು ಅಂತಂದ್ರೆ ಆಪ್ಷನ್ ಬಿ ಇದೆ ನೋಡಿ, ಸ್ಟರ್ನ್ರವರು. ಹಾಗಾದ್ರೆ ಇವ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ನೋಡಿ, ಈ ಬುದ್ಧಿಶಕ್ತಿ ಸೂಚ್ಯಂಕದ ಪರಿಕಲ್ಪನೆಯನ್ನ ನಮಗೆ ಮೊಟ್ಟ ಮೊದಲು ಪರಿಚಯಿಸಿಕೊಟ್ಟವರು ಜರ್ಮನ್ ಮನೋವಿಜ್ಞಾನಿಯಾದಂತಹ ವಿಲಿಯಂ ಸ್ಟರ್ನ್ರವರು. ಹಾಗೇನೆ ಮಾನಸಿಕ ವಯಸ್ಸನ್ನ ದೈಹಿಕ ವಯಸ್ಸಿನಿಂದ ಕೂಡಿಸೋದ್ರ ಜೊತೆಗೆ, ಅಂದ್ರೆ ಭಾವಿಸುವುದ್ರ ಮೂಲಕ ಬುದ್ಧಿ ಶಕ್ತಿ ಸೂಚ್ಯಂಕವನ್ನ ಕಂಡುಹಿಡಿಯಬಹುದು ಅಂತೇಳಿ ನಮಗೆ ಮೊಟ್ಟ ಮೊದಲ ಬಾರಿಗೆ ತೋರಿಸ್ಕೊಟ್ಟಂತಹ ಜರ್ಮನ್ ಮನೋವಿಜ್ಞಾನಿ ಅಂತಂದ್ರೆ ವಿಲಿಯಂ ಸ್ಟರ್ನ್ರವರು. ಹಾಗಿದ್ರೆ ಫ್ರೆಂಡ್ಸ್, ಇದರ ಒಂದು ಮುಂದುವರೆದಂತಹ ಭಾಗವನ್ನ ನಾನು ಮುಂದಿನ ತರಗತಿಯಲ್ಲಿ ನಿಮ್ಮೊಂದಿಗೆ ಡಿಸ್ಕಸ್ ಮಾಡ್ತೇನೆ. ಸೊ 11ನೇ ಪ್ರಶ್ನೆಯಿಂದ 20ನೇ ಪ್ರಶ್ನೆವರೆಗೂ ಕೂಡ ಮುಂದಿನ ತರಗತಿಯಲ್ಲಿ ನಾನು ಕ್ಲಾಸ್ ತಗೊಳ್ತೇನೆ. ಸೊ ಅಲ್ಲಿವರೆಗೂ ಕೂಡ ವಿಡಿಯೋ ವಾಚ್ ಮಾಡ್ತಾ ಇರಿ, ಹಾಗೇನೆ ನಮಗೆ ಪ್ರೋತ್ಸಾಹ ನೀಡ್ತಾ ಇರಿ, ಚೆನ್ನಾಗಿ ಓದ್ಕೊಳ್ರಿ. ಎಲ್ರಿಗೂ ಕೂಡ ಶುಭವಾಗಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.